పూజామూలం గురుపదం మంత్రమూలం గురుర్వాక్యం మోక్షమూలం గురుకృప మోక్షమూలం గురుకృప మోక్షమూలం బసవకృప ఓం శ్రీ గురు బసవలింగాయ నమః ఓం శ్రీ గురు బసవలింగాయ నమః శ్రీ గురు బసవలింగాయ నమః ఓం శాంతి 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 సర్వరిగూ అనంత శరణు శరణార్థిగలు ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಟಾಟಾ ನಗರ, ಬೆಂಗಳೂರು. ಯೋಗ ಸೂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ವಾರದ ಸಂಚಿಕೆಗಳಲ್ಲಿ ಪ್ರಮುಖವಾಗಿ ನಿಮಗೆ ಚರ್ಮ ರೋಗಕ್ಕಾಗಿ ಯೋಗ ಅಂತಕ್ಕಂಥದ್ರ ಬಗ್ಗೆ ಹೇಳಿಕೊಡ್ತೇನೆ. ಚರ್ಮ ರೋಗ, ಈ ಚರ್ಮ ರೋಗ ಬಂತು ಅಂಥೇಳಿದ್ರೆ ಕೆಲವೊಂದು ಚರ್ಮ ರೋಗಗಳು ಆ ಜೀವನ ಪರ್ಯಂತ ಇರ್ತವೆ ಅಂತಕ್ಕಂಥ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ. ಚರ್ಮ ರೋಗ ಒಬ್ಬ ಮಾನಸಿಕ ರೋಗಿಯನ್ನಾಗಿಯೂ ಕೂಡ ಆ ಮನುಷ್ಯನನ್ನು ಮಾಡುತ್ತೆ. ಚರ್ಮ ರೋಗದಿಂದ ಸುಮಾರು ಬೇರೆ ಬೇರೆಯಾಗಿರ್ತಕ್ಕಂಥ ಕಾಯಿಲೆಗಳು ಏನಾಗ್ತವೆ ಅದಕ್ಕೆ ಹೊಂದಿಕೊಂಡು ಬೆಳೆದು ಆ ಜೀವನವನ್ನೇ ಸರ್ವನಾಶ ಮಾಡ್ತಕ್ಕಂಥ ಒಂದು ಸ್ಥಿತಿ ಬರ್ತದೆ. ಹಾಗಾಗಿ ಚರ್ಮ ರೋಗ ಬರ್ತಕ್ಕಂಥ ಮೂಲ ಕಾರಣಗಳು ಎರಡೇ ಎರಡು. ಒಂದು ಚರ್ಮ ರೋಗ ಬರಬೇಕಂತೇಳಿದ್ರೆ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಯಿಂದಲೇ ಚರ್ಮ ರೋಗದ ಉದಯ. ಇನ್ನೊಂದು ರಕ್ತದ ಅಶುದ್ಧತೆ. ಮತ್ತೊಂದು ನಾವು ಹೇಳಬೇಕಂತೇಳಿದ್ರೆ ಟೆನ್ಷನಿಂದ ಬರ್ತದೆ. ಆದರೆ ಎರಡೇ ಎರಡು ಪ್ರಮುಖ ಕಾರಣಗಳು ಯಾವ ಅಂತೇಳಿದ್ರೆ ಒಂದು ಹೊಟ್ಟೆಯ ಸಮಸ್ಯೆ, ಇನ್ನೊಂದು ರಕ್ತದ ಅಶುದ್ಧತೆ. ಅದಾದಮೇಲೆ ಹೊಟ್ಟೆಗೆ ಮರ್ದನ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಆಸನಗಳನ್ನು ಮಾಡೋದ್ರಿಂದ ಹೊಟ್ಟೆ ಮೃದುವಾಗಿ ನಿಮ್ಮ ದೊಡ್ಡ ಕರಳು, ಸಣ್ಣ ಕರಳು, ಲಿವರ್ ಇವೆಲ್ಲವೂ ಶುದ್ಧವಾಗ್ತಾ ಬರ್ತವೆ. ಆವಾಗೇನಾಗುತ್ತೆ, ಹೊಟ್ಟೆಯೂ ಕೂಡ ನಿರ್ಮಲವಾಗುತ್ತೆ. ಆಸನಗಳಿಂದ ರಕ್ತ ನಿರ್ಮಲವಾಯಿತು. ಆಸನದೊಳಗೆ ಕೆಲವೊಂದಿಷ್ಟು ಬೇರೆ ಬೇರೆ ಆಸನಗಳೊಂದಿಗೆ ನಾವು ಹೊಟ್ಟೆಯನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸಿದಾಗ ಅದೇನಾಗುತ್ತೆ, ಹೊಟ್ಟೆಯೂ ಕೂಡ ಮೃದುವಾಗ್ತದೆ. ಆವಾಗ ಹೊಟ್ಟೆಯೂ ಕೂಡ ನಿರ್ಮಲ ಆಗ್ತದೆ. ಹಾಗಾಗಿ ಮೊದಲನೇದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಉಷಾಪಾನ ಮಾಡಬೇಕು. ಸ್ಕಿನ್ ಡಿಸೀಸ್ ಬರಲಿಕ್ಕೆ ಒಂದು ದೊಡ್ಡ ಕಾರಣ ಅಂತೇಳಿದ್ರೆ ಚಹಾ. ಯಾವಾಗ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿ ಕುಡಿತೀರಲ್ಲ, ಅದರಂಥ ದೊಡ್ಡ ಸಮಸ್ಯೆ ಜೀವನದಲ್ಲಿ ಯಾವುದೂ ಇಲ್ಲ. ಊಟ ಆದ ನಂತರ ತೆಗೆದುಕೊಂಡಾಗ ಏನಾಗ್ತದೆ, ಅದೊಂದು ಸ್ವಲ್ಪ ಜಾಸ್ತಿ ಎಫೆಕ್ಟಿವಾಗಿ ಕೆಲಸ ಮಾಡಲ್ಲ. ಈ ಕೆಲವು ಜನ ಮೂರ್ಖರು ಏನು ಮಾಡ್ತಾರೆ ಅಂತೇಳಿದ್ರೆ ಬೆಡ್ ಟೀ ಕುಡಿತಾರೆ. ಬೆಳಗ್ಗೆ ಎದ್ದ ತಕ್ಷಣ ಟೀ, ಇನ್ನೂ ಮುಖ ತೊಳೆದಿರಲ್ಲ, ಆ ಮುಖ ತೊಳೆಯೋದಕ್ಕಿಂತ ಮೊದಲೇ ಟೀ ಕುಡಿತಕ್ಕಂಥ ಒಂದು ಕೆಟ್ಟ ಪರಂಪರೆಯನ್ನು ಬೆಳೆಸ್ಕೊಳ್ತಾರೆ. ಅದರಿಂದ ಏನಾಗ್ತದೆ ಅಂತೇಳಿದ್ರೆ, ನಿಮ್ಮ ಆ ಟೀ ಒಳಗಡೆ ಇರತಕ್ಕಂಥ ಆ ಒಂದು ಆಸಿಡಿಕ್ ಅಂಶ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಲಿವರಿಗೆ ಹೋಗಿ ನಿಮ್ಮ ಲಿವರನ್ನು ಏನು ಮಾಡ್ತದೆ, ಸಂಪೂರ್ಣವಾಗಿ ನಾಶ ಮಾಡ್ತದೆ. ನಿಮ್ಮ ಹೊಟ್ಟೆಯನ್ನು ನಾಶ ಮಾಡ್ತದೆ. ಒಳಗಡೆ ಇರತಕ್ಕಂಥ ಮ್ಯೂಕಸ್ಸನ್ನು ಸಂಪೂರ್ಣವಾಗಿ ಸುಟ್ಟಾಗ್ತದೆ. ಟೀ ಅಂತಕ್ಕಂಥದ್ದು ಒಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಕೆಲವು ಜನರಿಗೆ ಟೀ ಕುಡಿಲಿಲ್ಲ ಅಂತ ತಲೆನೋವು ಸ್ಟಾರ್ಟ್ ಆಗುತ್ತೆ, ಕಾಫಿ ಕುಡಿಲಿಲ್ಲ ಅಂತ ತಲೆನೋವು ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವು ಜನರಿಗೆ ಟೀ ಕುಡಿದಿದ್ರೆ ಬೇದಿನೇ ಆಗಲ್ಲ, ಹೀಗೆ ಸಮಸ್ಯೆಗಳಿರ್ತವೆ. ಹಾಗಾಗಿ ಟೀ ಕಾಫಿ ಅಂತಕ್ಕಂಥ ಒಂದು ದೊಡ್ಡ ವಿಷಯದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಾ ಆವಾಗ ಮಾತ್ರ ನಿಮ್ಮ ಚರ್ಮ ರೋಗ ವಾಸಿ ಆಗಲಿಕ್ಕೆ ಸಾಧ್ಯ. ಅದಾದ ನಂತರ ನೀವೇನು ಮಾಡಬೇಕು, ಸ್ವಲ್ಪ ಉದರ ಮರ್ದನ ಅಂಗಮರ್ದನವನ್ನು ಮಾಡ್ಕೋಬೇಕು. ಆ ಆಸನದ ಮೂಲಕ ನೀವು ಉದರ ಮರ್ದನ ಅಂಗಮರ್ದನ ಮಾಡಿಕೊಂಡ್ರೆ ಏನಾಗ್ತದೆ, ನಿಮ್ಮ ಚರ್ಮದ ಸಮಸ್ಯೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಆ ಉದರ ಮರ್ದನ ಅಂಗಮರ್ದವನ್ನು ಹೇಗೆ ಮಾಡ್ಕೊಳ್ಳೋದು, ಆ ಉದರ ಮರ್ದನ ಅಂಗಮರ್ದನ ವ್ಯಾಯಾಮ ಮಾಡೋದಕ್ಕಿಂತ ಮೊದಲು, ಆಸನಗಳನ್ನ ಮಾಡೋದಕ್ಕಿಂತ ಮೊದಲು ಹೇಗೆ ನಮ್ಮ ದೇಹವನ್ನು ಸಡಿಲಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಏನು ಮಾಡಬೇಕು, ಮೊದಲು ನೇರವಾಗಿ ನಿಂತ್ಕೊಳ್ತಕ್ಕಂಥದ್ದನ್ನು ಮೊದಲು ಕಲಿಯಬೇಕು. ಹೇಗೆ, ಹೀಗೆ ನಿಧಾನವಾಗಿ ನಿಮ್ಮ ಕೈಗಳನ್ನು ಮುಂದೆ ಚಾಚಿ,
ಕೈಗಳನ್ನು ಮೇಲೆ ತೆಗೆದುಕೊಂಡು ಬನ್ನಿ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ವಿಶ್ರಾಂತಿ ಹೀಗೆ ನೀವು ಎದ್ದು ನಿಂತುಕೊಂಡ ಮೇಲೆ ಕೆಲವೊಂದಿಷ್ಟು ವಾರ್ಮ್ ಅಪ್ ಮಾಡತಕ್ಕಂತ ವ್ಯಾಯಾಮಗಳನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ದೇಹವನ್ನು ಹೀಟ್ಗೊಳಿಸ್ತಕ್ಕಂತ ನಿಮ್ಮ ಹೊಟ್ಟೆಯನ್ನು ಮೃದುಗೊಳಿಸಲಿಕ್ಕೆ ಯೂಸ್ ಆಗತಕ್ಕಂತ ಕೆಲವೊಂದಿಷ್ಟು ಈ ಚರ್ಮ ರೋಗಕ್ಕೆ ಅತ್ಯಂತ ಉಪಯೋಗವಾಗಿರತಕ್ಕಂತ ಸೂಕ್ಷ್ಮ ವ್ಯಾಯಾಮಗಳನ್ನು ನಿಮಗೆ ಹೇಳ್ತೀನಿ ಇದನ್ನ ಮಾಡೋದ್ರಿಂದ ಏನಾಗ್ತದೆ ನಿಮ್ಮ ದೇಹದಲ್ಲಿ ಹೀಟ್ ಜನರೇಟ್ ಆಗಿ ಈ ಆಸನ ಮಾಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಎರಡು ಕೈ ಮೇಲೆ ತೆಗೆದುಕೊಂಡು ಹೋಗಬೇಕು ರೆಡಿ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಇದನ್ನ ಜಂಪ್ ಮಾಡಿ ಕೂಡ ಮಾಡಬಹುದು ಹೇಗೆ ಹೀಗೆ ಎಷ್ಟು ಬಾರಿ ಮಾಡಬೇಕು ಅಂತ ಹೇಳಿದ್ರೆ ಸರಿ ಸುಮಾರು ಒಂದು 40 ಬಾರಿ ಮಾಡಬೇಕು ಆ ತರ 40 ಬಾರಿ ಮಾಡಿದಾಗ ಕೂಡ ನಿಮ್ಮ ಏನಾಗಿರಬೇಕು ನಿಮ್ಮ ಶ್ವಾಸಕೋಶ ಈ ತರ ಉಸಿರು ತೆಗೆದುಕೊಳ್ಳತಕ್ಕಂತ ಕೆಪಾಸಿಟಿ ಇರಬೇಕು ನೀವು ಯಾವಾಗ ಇದನ್ನ ಮಾಡ್ಕೊಳ್ತಿರಲ್ಲ ಅವಾಗ ಏನಾಗುತ್ತೆ ನಿಮ್ಮ ಶ್ವಾಸಕೋಶನ ಕ್ಲೀನ್ ಆಗುತ್ತೆ ನಿಮ್ಮ ನರನಾಡಿಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಕೂಡ ಆಗುತ್ತೆ ಇದಾದ ಮೇಲೆ ಇದನ್ನ ಕೂಡ ಹೀಗೂ ಕೂಡ ಮಾಡಬಹುದು ಹೇಗೆ ಹೀಗೆ ಮಾಡ್ತಾ ಹೋಗಬೇಕು ಅದು ಏನು ಮಾಡುತ್ತೆ ಅಂತ ಹೇಳಿ ನಿಮ್ಮ ಶ್ವಾಸಕೋಶವನ್ನು ಕ್ಲೀನ್ ಮಾಡುತ್ತದೆ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರೋಣ ವಿರಾಮದ ನಂತರ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ವಿರಾಮದ ನಂತರ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಈ ವಾರ್ಮ್ ಅಪ್ಪಿಂಗ್ ಎಕ್ಸರ್ಸೈಸ್ ಇನ್ನೂ ಕೆಲವೊಂದಿಷ್ಟ ಇದಾವೆ ಅವನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಎರಡು ಕೈಯನ್ನು ಹೀಗೆ ಹಿಂದಿಟ್ಕೋಬೇಕು ತಲೆ ಹಿಂದೆ ಇಟ್ಕೊಂಡು ಸ್ವಲ್ಪ ಇದನ್ನು ಇಂಟರ್ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡ ಮೇಲೆ ಏನು ಮಾಡಬೇಕು ಕೈಗಳನ್ನು ಎರಡು ಕಾಲುಗಳನ್ನ ಅಗಲ ಮಾಡ್ಕೋಬೇಕು ಅಗಲ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಂಟಿನ್ಯೂ ಮಾಡ್ಬೇಕು ಹಿಂಗೆ ಹೀಗೆ ಮಾಡ್ತಾ ಹೋದ್ರೆ ಏನಾಗ್ತದೆ ದೇಹದಲ್ಲಿ ರಕ್ತ ಸಂಚಾರ ಸುಲಭವಾಗಿ ಆಗ್ತದೆ ಮತ್ತು ಸ್ವಲ್ಪ ರಕ್ತ ಸಂಚಾರ ಸರಿಯಾಗಿ ವೇಗವಾಗಿ ಆಗೋದ್ರಿಂದ ರಕ್ತದ ಒಳಗಡೆ ಇರತಕ್ಕಂಥ ದೋಷಗಳು ಏನಾಗ್ತವೆ ಕಡಿಮೆ ಆಗ್ತಾ ಬರ್ತವೆ ಯಾಕಂತೇಳಿದ್ರೆ ರಕ್ತದ ಒಳಗಡೆ ಇರತಕ್ಕಂಥ ದೋಷ ಏನಾಗುತ್ತೆ ಬೆವರಿನ ಮೂಲಕ ಹೊರಗಡೆ ಬರ್ತದೆ ಈ ರೀತಿಯ ಆಸನಗಳನ್ನ ನೀವು ಹೆಚ್ಚು ಮಾಡಬೇಕು ಇದಾದಮೇಲೆ ಎರಡು ಕೈನ ಅಗಲ ಮಾಡ್ಕೋಬೇಕು ಅಗಲ ಮಾಡಿ ನಿಧಾನವಾಗಿ ಜಂಪ್ ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೀಗೆ ಇದನ್ನೇನು ಮಾಡಬೇಕು ಅಭ್ಯಾಸ ಮಾಡಬೇಕು ಇದಾದಮೇಲೆ ಏನು ಮಾಡಬೇಕು ನಿಧಾನವಾಗಿ ಎರಡು ಕಾಲನ್ನು ಅಗಲ ಮಾಡ್ಕೋಬೇಕು ಕೈಗಳನ್ನು ಕೂಡ ಅಗಲ ಮಾಡಬೇಕು ಬಲಗಾಲನ್ನು ಎಡಗೈಗೆ ಎಡಗಾಲನ್ನು ಬಲಗೈಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಗೆ ಅಂತ ಹೇಳಿದ್ರೆ ಕಾಲಿಗೆ ಕೈ ಸ್ಪರ್ಶವಾಗಬೇಕಾದ್ರೆ ಉಸಿರನ್ನು ಬಿಡಬೇಕು ಆ ದೇಹದ ಒಳಗಡೆ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರಬೇಕು ಅಂದರೆ ಏನಾಗ್ತದೆ ದೇಹದ ಒಳಗಡೆ ವೈಲೆನ್ಸ್ ಕಡಿಮೆ ಆಗ್ತದೆ ಯಾವಾಗ ನಮ್ಮ ದೇಹದ ಒಳಗಡೆ ಬ್ಯಾಲೆನ್ಸ್ ಇರೋದಿಲ್ವೋ ಅವಾಗೇನಾಗುತ್ತೆ ವೈಲೆನ್ಸ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆಗೂ ಅದು ಸರಿ ಇರೋದಿಲ್ಲ ಇದು ಸರಿ ಇರೋದಿಲ್ಲ ಎರಡರ ಮಧ್ಯೆ ಫೈಟಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ ಒಳಗಡೆ ಅದಕ್ಕೆ ದೇಹವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಂತೇಳಿ ಏನು ಮಾಡಬೇಕು ದೇಹವನ್ನು ಸರಿಯಾಗಿ ಈ ವಾರ್ಮ್ ಅಪ್ಪಿಂಗ್ ಎಕ್ಸಸೈಸ್ ಆಗಿರ್ಬೋದು ಸೂಕ್ಷ್ಮ ವ್ಯಾಯಾಮಗಳಾಗಿರ್ಬೋದು ಇದರಿಂದ ಸರಿ ಮಾಡ್ಕೋಬೇಕು ಹೀಗೆ
ರಿಲ್ಯಾಕ್ಸ್. ಇದಾದಮೇಲೆ ಏನು ಮಾಡ್ಬೇಕಂತಂದ್ರೆ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಹಾಗೆ ಅಗಲ ಇಟ್ಕೋಬೇಕು. ಅಗಲ ಇಟ್ಕೊಂಡ ಮೇಲೆ ಕೈಗಳನ್ನು ಚಾಚ್ಕೋಬೇಕು ಹಿಂಗೆ. ಒಂದು, ಎರಡು, ಮೂರು, ಕಟಿ ಸಂಚಲನ. ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು. ಹೀಗೆ ಇದನ್ನೊಂದು 40 ಬಾರಿ ಅಭ್ಯಾಸ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬೆವರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆಗೂ. ಎಲ್ಲ ಕಡೆ ಯಾವಾಗ ಬೆವರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಮ ಚರ್ಮದ ಕಾಯಿಲೆಗೆ ಒಂದನೇ ಪಾಠ ಅದು. ದ ಫಸ್ಟ್ ಲೆಸನ್ ಆಫ್ ಯುವರ್ ಆಲ್ ಸ್ಕಿನ್ ಪ್ರಾಬ್ಲಮ್ ಈಸ್ ಓನ್ಲಿ ಯುವರ್ ಸ್ವೆಟ್. ಅದಕ್ಕೆ ಪಾಠ ಕಲಿಸ್ಬೇಕಂತೇಳಿದ್ರೆ ನೀವೇನು ಮಾಡಬೇಕು, ದೇಹದ ಒಳಗಿನ ಆ ಅಪವಿತ್ರತೆಯನ್ನು ಬೆವರಿನ ಮೂಲಕ ಮೊದಲು ಹೊರಗಡೆ ಎಳಿಬೇಕು. ಅದು ಯಾವಾಗ ಹೊರಗಡೆ ಬರ್ತದೆ ಆವಾಗೇನಾಗುತ್ತೆ, ದೇಹ ಆಂತರಿಕವಾಗಿ ಶೌಚದ ಪ್ರಾರಂಭವನ್ನು ಮಾಡ್ತದೆ. ಒಳಗಡೆ ಇರತಕ್ಕಂಥ ಅಂತರ್ ಶೌಚದ ಪ್ರಾರಂಭವಾಗಿ ಆಗ್ತದೆ. ಬೆವರು ಸುರಿಸಿ ನಾವೇನು ಮಾಡಬೇಕು, ಚರ್ಮ ವ್ಯಾಧಿಯನ್ನು ಸರಿ ಮಾಡ್ಕೋಬೇಕು. ಇದಾದಮೇಲೆ ಏನು ಮಾಡ್ಕೋಬೇಕಂತಂದರೆ ಎರಡು ಕಾಲ ನೇರ ಮಾಡ್ಕೋಬೇಕು. ಎರಡು ಕಾಲ ನೇರ ಮಾಡ್ಕೊಂಡು ಎರಡು ಕೈ ಅಗಲ ಇಟ್ಕೋಬೇಕು. ಉಸಿರು ತೆಗೆದುಕೊಳ್ತಾ ನಿಮ್ಮ ಹಿಂಡಿ ಮೇಲೆ ಎತ್ತಬೇಕು. ಉಸಿರು ಬಿಡ್ತಾ ಬಿಡ್ತಾ ಉಸಿರು ತೆಗೆದುಕೊಳ್ತಾ ಹಿಂಡಿ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಹಿಂಡಿ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಹಿಂಡಿ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಹಿಂಡಿ ಮೇಲೆ ಎಕ್ಸೇಲ್ ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು. ಇವೆಲ್ಲ ನೋಡಿ ಹೊಟ್ಟೆಗೇ ಹೆಚ್ಚು ವ್ಯಾಯಾಮವನ್ನು ಕೊಡ್ತವೆ. ಇದರಿಂದ ಏನಾಗುತ್ತೆ, ನಿಮ್ಮ ಹೊಟ್ಟೆ ಶುದ್ಧ ಆಗುತ್ತೆ, ಬೆವರು ಕೂಡ ಬರ್ತದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಯಾವುದೇ ಏನೇ ಮಾಡಲಿ ಆ ಸಮಸ್ಯೆಗೆ ಸರಿಯಾಗಿ ಅದೇನಾಗಬೇಕು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಸೂಕ್ಷ್ಮ ವ್ಯಾಯಾಮ ಅಂತೇಳಿದರೆ ಸುಮಾರಿದ್ದಾವೆ. ನಾನು ಇದನ್ನೇ ಯಾಕೆ ಹೇಳ್ತಿದ್ದೇನೆ ಅಂತೇಳಿದರೆ ಇದು ಚರ್ಮದ ವ್ಯಾಧಿಗೆ ಸಂಬಂಧಪಟ್ಟಿರ್ತಕ್ಕಂಥದಕ್ಕೆ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಇವನ್ನೆಲ್ಲ ಹೇಳ್ತಾ ಇರೋದು. ಇದರಿಂದ ಏನಾಗುತ್ತೆ, ಹೊಟ್ಟೆ ಶುದ್ಧ ಆಗುತ್ತೆ, ಬೆವರು ಸರಿಯಾಗಿ ಹೊರಗಡೆ ಬರ್ತದೆ. ಹೊಟ್ಟೆ ಶುದ್ಧ ಆಗಿ ಬೆವರು ಸರಿಯಾಗಿ ಹೊರಗಡೆ ಬಂದಾಗ ಬರೀ ಚರ್ಮದ ವ್ಯಾಧಿಯಲ್ಲ, ಡಯಾಬಿಟಿಸ್, ಬಿ ಪಿ, ಅರ್ಥರೈಟಿಸ್, ಕೊಲೆಸ್ಟ್ರಾಲ್ ಎಲ್ಲವೂ ಸರಿ ಆಗ್ತದೆ. ಹಾಗಾಗಿ ಮೊದಲು ಏನು ಮಾಡ್ಕೋಬೇಕು, ನಾವು ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ, ಚರ್ಮದ ಸಮಸ್ಯೆಗಾಗಿ. ಇದನ್ನೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು, ಇದನ್ನು ನೀವು ಹೆಚ್ಚು ಹೆಚ್ಚು ಗಮನಿಸ್ತಾ ಮಾಡಬೇಕು. ಯಾವಾಗ ನೀವು ಉಸಿರಾಟದೊಂದಿಗೆ ಇವನು ಮಾಡ್ತಿರಲ್ಲ ಅವಾಗೇನಾಗುತ್ತೆ, ಹೆಚ್ಚು ಹೆಚ್ಚು ನಿಮಗೆ ಅದರ ಲಾಭ ಸಿಗ್ತಾ ಹೋಗುತ್ತೆ. ಹಿಂಗೆ ಕೈ ಮೇಲೆ ಎತ್ತಾಗ ಉಸಿರು ತೆಗೆದುಕೊಂಡು ಕೈ ಕೆಳಗ್ಬಿಟ್ಟಾಗ ಉಸಿರು ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಹೊಟ್ಟೆಯೊಳಗಿರ್ತಕ್ಕಂಥ ಆ ಎಲ್ಲ ಸ್ಮೂತ್ ಮಸಲ್ಸ್ ಅಂತೇನು ಕರೀತೇವಲ್ಲ ಅವೇನಾಗ್ತವೆ ಅಂತೇಳಿದ್ರೆ ಮಸಾಜ್ ಆಗ್ತವೆ. ಹೀಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪ್ರಮುಖವಾಗಿ ಕಾನ್ಸ್ಟಿಪೇಷನ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಸರಿಯಾಗಲಿಕ್ಕೆ ಇನ್ನೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳಿದ್ದಾವೆ, ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಯಾವಾಗ ನೀವು ನೀರು ಕುಡಿದು ಬೆಳಗ್ಗೆ ಕೆಲವೊಂದಿಷ್ಟು ಜಂಪಿಂಗ್ ವಾರ್ಮಪ್ಪಿಂಗ್ ಎಕ್ಸಸೈಸ್ ಜಂಪಿಂಗ್ ವ್ಯಾಯಾಮಗಳನ್ನು ಮಾಡ್ತಿರಲ್ಲ, ಯಾವಾಗ ಜಂಪಿಂಗ್ ಆಸನಗಳನ್ನು ಮಾಡ್ತೀರಾ, ಯಾವಾಗ ನೀವು ಅವುಗಳ ಬಗ್ಗೆ ಹೆಚ್ಚು ಹೆಚ್ಚು ಫೋರ್ಸನ್ನು ಹಾಕಿ ಮಾಡ್ತೀರಾ, ಅವಾಗೇನಾಗುತ್ತೆ ಅಂತೇಳಿದರೆ ನಿಮ್ಮ ಇಂಟ್ರೆಸ್ಟೈನ್ಗಳು ಕ್ಲೀನ್ ಆಗ್ತಾ ಬರ್ತವೆ. ಯಾಕಂತೇಳಿದರೆ ನಿಮ್ಮ ದೊಡ್ಡ ಕರುಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಮಲ ಪ್ರತಿಯೊಬ್ಬರ ದೊಡ್ಡ ಕರುಳಿನಲ್ಲೂ ಕೂಡ
ಸರಿಯಾಗಿದ್ದೇ ಇರ್ತದೆ. ಈ ಕಾಂಕ್ರೀಟ್ ಸಿಮೆಂಟ್ ಹೆಂಗೆ ಕಟ್ಕೊಂಡಿರ್ತದಲ್ಲ ಹಂಗೆ ಕಟ್ಕೊಂಡಿರ್ತದೆ ದೊಡ್ಡ ಕರಳಲ್ಲಿ. ಅದು ಯಾವಾಗ ಸಂಪೂರ್ಣವಾಗಿ ಹೊರಗಡೆ ಬರ್ತದಲ್ಲ ಅವಾಗ ಏನಾಗುತ್ತೆ, ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಸರಿಯಾಗುತ್ತೆ. ಅದು ಯಾವಾಗ ಕಾನ್ಸ್ಟಿಪೇಷನ್ ಸಮಸ್ಯೆ ಸರಿಯಾಗುತ್ತೆ ಅವಾಗ ನಿಮ್ಮ ಚರ್ಮ ರೋಗ ಸಂಪೂರ್ಣವಾಗಿ ಸರಿಯಾಗುತ್ತೆ. ನಿಮ್ಮ ದೇಹದ ಒಳಗಡೆ ಕರುಳಿನ ಒಳಗಡೆ ಏನಾದರೂ ಮಲ ಗಟ್ಟಿಯಾಗಿ ಅಲ್ಲೇ ಕುತ್ಕೊಂಡಿದ್ರೆ ನೀವೆಷ್ಟೇ ಔಷಧಿ ತೆಗೆದುಕೊಂಡರೂ ಕೂಡ ಆ ಔಷಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಆ ಔಷಧಿ ಸರಿಯಾಗಿ ಕೆಲಸ ಮಾಡಬೇಕಂತಂದ್ರೆ ನೀವೇನು ಮಾಡಬೇಕು, ದೊಡ್ಡ ಕರುಳಿನ ಭಾಗವನ್ನು ನೀವೇನು ಮಾಡಬೇಕು, ಬೆಳಗ್ಗೆ ಬೆಳಗ್ಗೆ ಸ್ವಚ್ಛ ಮಾಡ್ಕೋಬೇಕು. ಹಾಗಂತೇಳಿದ್ರೆ ಆ ಕರುಳಿನ ಭಾಗವನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೋಸ್ಕರ ಬೆಳಗ್ಗೆ ನೀರು ಕುಡಿಬೇಕು. ನೀರು ಕುಡಿದು ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿದ್ರೆ ಏನಾಗ್ತದೆ, ಪೂರ್ತಿ ಕ್ಲೀನಾಗಿಬಿಡ್ತದೆ ದೊಡ್ಡ ಕರುಳು. ಆ ಸೂಕ್ಷ್ಮ ವ್ಯಾಯಾಮದಲ್ಲಿ ಇನ್ನೊಂದಿಷ್ಟು ಜಂಪಿಂಗ್ ಆಸನಗಳಿದ್ದಾವೆ, ಅವನ್ನು ಹೇಗೆ ಮಾಡ್ಕೋಬೇಕು ಅಂತೇಳಿದರೆ, ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಎದೆಗೆ ನೇರವಾಗಿ ಇಟ್ಕೊಂಡಿರಬೇಕು. ಇದನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಏನು ಮಾಡಬೇಕು, ಇದನ್ನೇ ಸ್ವಲ್ಪ ಜಂಪಿಂಗ್ ಮೂಮೆಂಟಲ್ಲಿ ಅಭ್ಯಾಸ ಮಾಡಬೇಕು. ಹೇಗೆ ಅಂತೇಳಿದ್ರೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿಮೂರು ಹದಿನಾಲ್ಕು, ಇದಾದಮೇಲೆ ಎರಡು ಕಡೆಯಿಂದ ಒಂದೇ ಸರಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಿಧಾನವಾಗಿ ಅದನ್ನು ಮಾಡ್ತಾ ಮಾಡ್ತಾ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ದೀರ್ಘವಾಗಿ ಉಸಿರು ತೆಗೆದುಕೋಬೇಕು. ಹನ್ನೊಂದು ಹನ್ನೆರಡು ಹದಿಮೂರು ಬಾಯಿ ಯಾವತ್ತು ತೆಗಿಬಾರ್ದು. ಇದಾದಮೇಲೆ ಇದಾದಮೇಲೆ ಕಟಿ ಚಕ್ರಾಸನ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು. ಸ್ವಲ್ಪ ಇದರಲ್ಲಿ ಹೋಲ್ಡ್ ಮಾಡಬೇಕು. ಹದಿನಾಲ್ಕು ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡಬೇಕು. ಹೀಗೆ ಇದನ್ನು 20-40 ಬಾರಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಅದಾದಮೇಲೆ ಎರಡೂ ಕಾಲನ್ನು ಅಗಲವಾಗಿ ಇಟ್ಕೋಬೇಕು, ಕೈಗಳನ್ನು ಸ್ಟ್ರೈಟ್ ಇಟ್ಕೋಬೇಕು. ಎರಡು ಕೈ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು. ಆರು ಏಳು ಎಂಟು ಒಂಬತ್ತು, ಇದಕ್ಕೆ ಸರ್ವಾಂಗ ಸಂಚಲನ ಕ್ರಿಯೆ ಅಂತ ಕರೀತಾರೆ. ನೋಡಿ, ಎಲ್ಲ ಅಂಗಗಳು ಸಂಚಲನ ಆಗ್ತದೆ. ಈಗ ಕೆಳಗಡೆ ಬಂದಾಗ ಇದು ಬೆಂಡಾಯಿತು, ಇದು ಕೆಳಗಡೆ ಬಂತು, ಕತ್ತಿ ಕೆಳಗಡೆ, ಹೊಟ್ಟೆ, ಈ ಕಾಲು ಬೆಂಡಾಯಿತು. ಎಟ್ ಎ ಟೈಮ್ ಏನಾಗ್ತದೆ, ಎಲ್ಲ ಅಂಗಗಳು ಮೂಮೆಂಟ್ ಆಗ್ತವೆ. ಸರ್ವಾಂಗ ಸಂಚಲನ ಕ್ರಿಯೆ ಹೀಗೆ. ಇದನ್ನು ನೀವೇನು ಮಾಡಬೇಕು, ಉಸಿರಾಟದೊಂದಿಗೆ ಮಾಡಬೇಕು. ಯಾವಾಗ ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗ್ತೀರಾ ಅವಾಗ ಬೆನ್ನು ಹುರಿ ಪೂರ್ತಿ ಸ್ಟ್ರೆಚ್ ಆಗಿರಬೇಕು. ಕೈಯನ್ನು ಕೆಳಗಡೆ ತೆಗೆದುಕೊಂಡು ಬಂದಾಗ ನಿಮ್ಮ ದೃಷ್ಟಿ ಮುಮ್ಮುಖವಾಗಿರಬೇಕು, ಮುಂದೆ ನೋಡ್ತಾ ಇರಬೇಕು, ಕೆಳಗಡೆ ಬೆಂಡಾಗಬಾರ್ದು, ಮುಂದೆ ನೋಡಬೇಕು. ವಾಪಸ್ ಹೊಟ್ಟೆಯನ್ನು ಗಮನಿಸಬೇಕು.
ವಾಪಸ್. ಹೀಗೆ ಹೊಟ್ಟೆಯನ್ನು ಗಮನಿಸ್ತಾ ಗಮನಿಸ್ತಾ ಮೇಲೆ ಹೋದಾಗ ಬೆನ್ನು ಹುರಿಯನ್ನು ಎಳಿಬೇಕು, ಕೈಗಳನ್ನು ಮೇಲೆ ಎಳಿಬೇಕು, ಕೆಳಗಡೆ ಬಂದಾಗ ಕತ್ತನ್ನು ಮುಂದೆ ಬೆಂಡ್ ಮಾಡಬೇಕು ಮತ್ತು ಕತ್ತಿಂದ ಮುಂದೆ ನೋಡಬೇಕು, ಕೈಯನ್ನು ಪೂರ್ತಿ ಹಿಂದೆ ತೆಗೆದುಕೊಂಡು ಹೋಗಬೇಕು. ಈ ಕಾಲನ್ನು ಬೆಂಡ್ ಮಾಡಿದಾಗ ಕೂಡ ಈ ಕಾಲು ಸ್ಟ್ರೈಟ್ ಆಗಿರಬೇಕು, ಈ ಕಾಲು ಹಿಂಗೆ ಬೆಂಡ್ ಮಾಡಬಾರ್ದು. ಮತ್ತೆ ಹಿಂಗೆ ಇದರಿಂದ ಏನಾಗುತ್ತೆ, ಏನು ಉಪಯೋಗ ಆಗೋದಿಲ್ಲ. ಹೀಗಿರಬೇಕು, ಯಾವ ಕಾಲು ಬೆಂಡ್ ಮಾಡಿರ್ತಿರಲ್ಲ ಅದರ ಅಪೋಸಿಟ್ ಕಾಲು ಏನಾಗಿರಬೇಕು, ನೇರವಾಗಿರಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೈಯನ್ನು ಹಿಂದೆ ತೆಗೆದುಕೊಂಡು ಹೋಗಬೇಕು, ದೃಷ್ಟಿ ಮುಂದೆ ಇರಬೇಕು ವಾಪಸ್. ಇದನ್ನು ನೀವು ಉಸಿರಾಟದೊಂದಿಗೆ, ಜಾಸ್ತಿ ಉಸಿರಾಟದೊಂದಿಗೆ ಮಾಡಿದಾಗ ಎಡಗಡೆ ಬೆಂಡಾದಾಗ ಎಡಭಾಗದ ಕರಳು ಆ್ಯಕ್ಟಿವ್ ಆಗುತ್ತೆ, ಬಲಗಡೆ ಬೆಂಡಾದಾಗ ಬಲಭಾಗದ ಕರಳು ಆ್ಯಕ್ಟಿವ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಎರಡು ಕಡೆ ಒಂದೇ ಸರಿ ಹೋಗಬೇಕು. ಪ್ರಸಾರಿತ ಪಾದೋತ್ತಾಸನದ ಪೂರ್ವ ಸ್ಥಿತಿ ಇದು. ಹೀಗೆ ಇದನ್ನು ನೀವು ಹೆಚ್ಚು 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 ಉಸಿರಾಟದ ವೇಗದೊಂದಿಗೆ ಅಭ್ಯಾಸ ಮಾಡಬೇಕು. ಯಾರಿಗೆ ಹೃದಯ ಸಮಸ್ಯೆ ಪ್ಲಸ್ ಸ್ಕಿನ್ ಡಿಸಾರ್ಡರ್ ಇರ್ತದೆ ಅವ್ರೇನು ಮಾಡಬೇಕು, ಉಸಿರನ್ನು ನಿಧಾನವಾಗಿ ಮಾಡಬೇಕು. ಯಾರಿಗೆ ಹೃದಯ ಸಮಸ್ಯೆ ಇರಲ್ಲ, ಬಿ ಪಿ ಸಮಸ್ಯೆ ಇರಲ್ಲ, ಬರೀ ಚರ್ಮದ ಸಮಸ್ಯೆ ಮಾತ್ರ ಇರ್ತದೆ, ಅವ್ರೇನು ಮಾಡ್ಬೋದು, ಜೋರಾಗಿ ಉಸಿರಾಟವನ್ನು ಮಾಡ್ಬೋದು. ಯಾವಾಗ ನೀವು ಜೋರಾಗಿ ಉಸಿರಾಟ ಮಾಡ್ತೀರಾ ಅವಾಗ ಏನಾಗುತ್ತೆ, ಮಸಲ್, ವೆಸಲ್, ನರ್ವ್, ಟಿಶ್ಯೂ ಎಲ್ಲವೂ ಶುದ್ಧವಾಗ್ತಾ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳಿನ ಕಾರ್ಯಕ್ರಮದಲ್ಲಿ ಈ ಚರ್ಮ ರೋಗಕ್ಕೆ ಮತ್ತಿಷ್ಟು ವಿಶೇಷ ಚಿಕಿತ್ಸೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಮೊದಲನೇದು ನೀವೇನು ಮಾಡಬೇಕು, ಚರ್ಮ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ಸೂರ್ಯ ನಮಸ್ಕಾರವನ್ನು ಮಾಡಲೇಬೇಕು. ಮಿನಿಮಮ್ 12 ರೌಂಡ್ ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ನಾವು ಪಿತ್ತವನ್ನು ಬ್ಯಾಲೆನ್ಸ್ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.